ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ, ವಕೀಲರ ಸಂಘ ಮಾಗಡಿ ಹಾಗೂ ಪುರಸಭೆ ಮಾಗಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಪ್ರಧಾನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ, ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವಕುಮಾರ್ ಆರ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ಕೆಆರ್, ಅಪರ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಂಜಿತಾ ಜಿಬಿ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ರಾಜಯ್ಯ, ಕಾರ್ಯದರ್ಶಿ ಅನಿಲ್ ಕುಮಾರ್ ಹೆಚ್, ಜಂಟಿ ಕಾರ್ಯದರ್ಶಿ ಸಹನಾ ಪಂಡಿತ್, ಖಜಾಂಚಿ ವಿಜಯಕುಮಾರ್, ಸದಸ್ಯರುಗಳಾದ ರಾಮಚಂದ್ರಯ್ಯ, ನಾಗೇಶ್, ಸಿದ್ಲಿಂಗಪ್ಪ, ಚಂದ್ರಶೇಖರ್ ಮೂರ್ತಿ ಮತ್ತು ಇನ್ನೂ ಅನೇಕ ವಕೀಲರುಗಳು ಹಾಗೂ ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕ ಶಿವಕುಮಾರ್ ಮತ್ತು ಪೌರ ಕಾರ್ಮಿಕರುಗಳು ಸೇರಿ ನ್ಯಾಯಾಲಯದ ಆವರಣವನ್ನು ಸ್ವಚ್ಛಗೊಳಿಸುವುದರ ಮೂಲಕ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿರವರು, ಪಟ್ಟಣದಲ್ಲಿ ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರು ಪೌರ ಕಾರ್ಮಿಕರೊಂದಿಗೆ ಸಹಕರಿಸಬೇಕು ಹಾಗೂ ಪೌರ ಕಾರ್ಮಿಕರಿಗೆ ಬೇಕಾದ ಮೂಲಭೂತ ಪರಿಕರಗಳನ್ನು ನೀಡುವಂತೆ ಪುರಸಭೆಗೆ ತಿಳಿಸಿದರು. ಪಟ್ಟಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದಿದ್ದರೆ ಪುರಸಭೆ ಹಾಗೂ ಸಾರ್ವಜನಿಕರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಮಾಗಡಿ ನ್ಯಾಯಾಲಯದಲ್ಲಿ ನಾವೊಂದು ಸ್ವಚ್ಛತೆಯ ಈ ಅಭಿಯಾನನ ನಮ್ಮ TLSA ಮಾಗಡಿ ಅವರ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಮಾಗಡಿಯಲ್ಲಿ ಎಲ್ಲೆಲ್ಲಿ ಕಸ ಕಡ್ಡಿ ಎಲ್ಲ ಇದೆ ಎಲ್ಲ ಸ್ವಚ್ಛತೆ ಮಾಡುವಂಥ ಒಂದು ಈ ಒಂದು ಅಭಿಯಾನ ಆಗಿದೆ. ಈ ಒಂದು ಅಭಿಯಾನದಲ್ಲಿ ನಾವಿವತ್ತು ಪೌರ ಕಾರ್ಮಿಕರ ಜೊತೆ ಸೇರಿಕೊಂಡು ಮಾಗಡಿಯಲ್ಲಿ ಎಲ್ಲ ಏನೇನು ತೊಂದರೆಗಳಿದೆ ಮತ್ತು ಈ ಸ್ವಚ್ಛತೆಯ ವಿಷಯವಾಗಿ ಏನೇನು ಕಾರ್ಯಗಳಾಗಬೇಕಾಗಿದೆ ಅವನ್ನೆಲ್ಲ ನಾವು ಮಾಡ್ತೀವಿ. ಮತ್ತು ಎಲ್ಲೆಲ್ಲಿ ಈ ಗುಂಡಿಗಳಿದೆ, ಸ್ವಚ್ಛ ಕಸದ ಗುಂಡಿಗಳಿದೆ ಅವನ್ನೆಲ್ಲ ಕ್ಲಿಯರ್ ಮಾಡುವಂಥ ಕಾರ್ಯಕ್ರಮ ಎಲ್ಲ ನಾವು ಹಮ್ಮಿಕೊಂಡಿದ್ದೀವಿ. ಮಾಗಡಿಯಲ್ಲಿ ಏನೇನು ಕಸ ಕಡ್ಡಿ ಇದೆ ಎಲ್ಲ ಸ್ವಚ್ಛತೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಇವತ್ತು ಅಭಿಯಾನನ ಶುರು ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ಮಾಗಡಿನಲ್ಲಿ ನೂತನವಾಗಿ ನಮ್ಮ ಮಾಗಡಿ ಬಾರ್ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ RSR ಅವರೀಗ ಒಂದು ಎರಡು ಮಾತಾಡಬೇಕು. ಮಾಗಡಿ ತಾಲೂಕು ವಕೀಲರ ಸಂಘದ ಸಹಕಾರ ಹಾಗೂ ನ್ಯಾಯಾಲಯದ ಸಹಕಾರದಿಂದ ಮತ್ತು ನಮ್ಮ ಪುರಸಭೆಯ ಪೌರ ಕಾರ್ಮಿಕರ ಸಹಕಾರದಿಂದ ಈ ದಿನ ಮಾಗಡಿ ತಾಲೂಕಿನಲ್ಲಿ ಬರೀ ಮಾಗಡಿ ನ್ಯಾಯಾಲಯನೇ ಅಂತಲ್ಲ, ಉಳಿದ ಎಲ್ಲ ಕಡೆಯೂ ಕೂಡ ಸ್ವಚ್ಛತಾ ಕಾರ್ಯಕ್ರಮ ಆಗಬೇಕು ಅಂತೇಳಿ ಎಲ್ಲೆಲ್ಲಿ ಎಲ್ಲಿ ಅವ್ಯವಸ್ಥೆ ಆಗಿದೆ ಅವನ್ನೆಲ್ಲ ಗುರುತಿಸಿ ನಾವನ್ನೆಲ್ಲ ಪುರಸಭೆಯವ್ರ ಗಮನಕ್ಕೆ ತಂದು ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗುವ ರೀತಿಯಲ್ಲಿ ಇವತ್ತೊಂದು ದಿವಸ ಅಲ್ಲ, ಇನ್ನು ಮುಂದೆ ಕೂಡ ಅದೇ ರೀತಿ ನಡ್ಕೊಳ್ಳೋಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿ ಎರಡು ಮಾತನ್ನ. ಈ ಒಂದು ದಿನ ಮಾಗಡಿ ಕಾನೂನು ಸೇವೆಗಳ ಸಮಿತಿ ಮತ್ತು ಪೌರ ಕಾರ್ಮಿಕರು, ಮಾಗಡಿ ನ್ಯಾಯಾಲಯದ ಸಿಬ್ಬಂದಿ ಹಾಗೂ ಎಲ್ಲ ವಕೀಲರ ಸಮಕ್ಷಮದಲ್ಲಿ ಸ್ವಚ್ಛತಾ ಅಭಿಯಾನ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಸ್ವಚ್ಛತೆನ ಮೂಡಿಸ್ಬೇಕು ಅಂತೇಳಿ ಅರಿವಳಿಕೆ ಮಾಡಬೇಕು. ಅವ್ರಿಗೆ ತಿಳುವಳಿಕೆ ಬಂದರೆ ಎಲ್ಲ ಕಡೆ ನಾವೊಬ್ಬರೇ ಹೋಗಿ ಮಾಡಲಿಕ್ಕಾಗಲ್ಲ, ಅವರವ್ರಿಗೆ ಅರಿವಳಿಕೆ ಬಂದರೆ ಅವ್ರವ್ರ ಜಾಗನ ಅವರು ಸ್ವಚ್ಛತೆ ಮಾಡ್ಕೋತಾರೆ. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕು, ಅವ್ರಿಗೆ ತಿಳುವಳಿಕೆ ಬರಬೇಕು. ಆಮೇಲೆ ಸಂವಿಧಾನದಲ್ಲಿ ಕರ್ತವ್ಯನ ನಾವು ಮರ್ತುಬಿಟ್ಟಿದ್ದೀವಿ, ಬರೀ ಹಕ್ಕನಷ್ಟೇ ಚಲಾಯಿಸ್ತಿದ್ದೀವಿ. ಕರ್ತವ್ಯದಲ್ಲಿ ಸಾರ್ವಜನಿಕ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ಅಂತೇಳಿ ಇದೆ, ಅದ್ರ ಬಗ್ಗೆ ಅರಿವಳಿಕೆ ಮಾಡಿ ಎಲ್ಲ ಒಂದು ಸಾರ್ವಜನಿಕ ಸ್ಥಳಗಳಿರ್ಬೋದು ಮತ್ತು ವೈಯಕ್ತಿಕವಾಗಿ ತಿಳುವಳಿಕೆ ಇಲ್ಲದಲ್ಲೇ ಅವರು ಇನ್ನೊಬ್ಬರಿಗೆ ತೊಂದರೆ ಆಗೋ ರೀತಿಯಲ್ಲಿ ಕಸ ಕಡ್ಡಿಗಳು ಹಾಕೋದು ಅಥವಾ ಸ್ವಚ್ಛತೆ ಕಾಪಾಡ್ಕೊಳ್ಳದಲ್ಲಿ ಇರೋಂಥ ಸಂದರ್ಭದಲ್ಲಿದ್ದಾಗ ಅವ್ರಿಗೆ ಈ ಥರ ತಿಳುವಳಿಕೆ ಬಂದಾಗ ಅವರು ಅದನ್ನು ಮನವರ್ತು ಅದನ್ನೆಲ್ಲ ಅವರು ಅವರಷ್ಟಿಗೆ ಮಾನಸಿಕವಾಗಿ ತಯಾರಾಗ್ತಾರೆ.
ಅದೇ ಸರಿ ಮಾಡ್ಕೊಳ್ಳಿಕ್ಕೆ ಆ ರೀತಿ ಅಭಿಯಾನ ಮಾಡ್ತಿರೋದು ಇದೀ ದೇಶದಾದ್ಯಂತ ಇದಾಗಲಿ ಅನ್ನೋ ಭಾವನೆ, ಮತ್ತು ಎಲ್ರಿಗೂ ಆ ಭಾವನೆ ಬರಲಿ, ನಮ್ಮ ದೇಶ ಸ್ವಚ್ಛವಾಗಿರಲಿ, ನಾವು ಎಲ್ಲ ಸ್ವಚ್ಛವಾಗಿರೋಣ, ನಮ್ಮ ವ್ಯವಸ್ಥೆ ಮತ್ತು ನಮ್ಮ ನಾಗರಿಕರಾಗಿ ನಾವೆಲ್ಲರೂ ಬಾಳಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸಿದ್ದಾನೆ ಎಂಬ ಪೂರ್ವಿಕರ ಅಭಿಪ್ರಾಯದಂತೆ ಘನತೆವಿತ್ತ ಸರ್ಕಾರದ ಆಧುನಿಕ ದೇಗುಲಗಳಂತಿರ್ತಕ್ಕಂಥ ನ್ಯಾಯಾಲಯದ ಮಾನನೀಯ ವಕೀಲ ಹಿರಿಯ ನ್ಯಾಯಮೂರ್ತಿ ನ್ಯಾಯಾಧೀಶರವರು, ವಕೀಲರ ಸಂಘದವರು, ಪೌರಕಾರ್ಮಿಕರು ಚಾರಿತ್ರಿಕ ಮಾಗಡಿ ಪಟ್ಟಣದ ಸ್ವಚ್ಛತೆಗೆ ಮುಂದಾಗಿರುವುದು ಶ್ಲಾಘನೀಯವಾದದ್ದು. ವಂದನೆ, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಚೆನ್ನಾಗಿರ್ತಾಯಿತ್ತು. ಒಂದು ಸ್ವಲ್ಪ ದಿನಗಳಿಂದ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಅನ್ನೋದು ಒಂದು ಇನ್ಫಾರ್ಮೇಷನ್ ಇತ್ತು. ಬಟ್ ಇತ್ತೀಚೆಗೆ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಅದನ್ನು ಮಾಡಿ. ಆಮೇಲೆ ಸಂಬಳಗಳ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದಾರೆ. ಸ್ವಲ್ಪ ಫಾಸ್ಟಾಗಿ ಮಾಡಿ ಪ್ರೋಗ್ರೆಸ್. ಹೆಂಗೋ ನೀವು ಬಿಲ್ ಮಾಡೋದಂತೂ ಮಾಡೇ ಮಾಡ್ತೀರಾ, ಸ್ವಲ್ಪ ಬೇಗ ಮಾಡಿ. ನೀವು ಅಟ್ಲೀಸ್ಟ್ ಎಲ್ಲರಿಗೂ ಇಶ್ಯೂ ಆದಂಗೂ ಆಗುತ್ತೆ. ಬೇಸಿಕ್ ನೀಡ್ಸ್ ಯಾವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅದನ್ನ ಕರೆದು ಬಿಡಿ, ನಾವು ಇದು ಮಾಡ್ತೀವಿ. ಹೋದ ಸಲ ನಮ್ಮ ಹೋದ ಸಲ ಕೂಡ ಲಾಸ್ಟ್ ಇಯರ್ ಇದೇ ಪ್ರಾಬ್ಲಮೇ ಇತ್ತು. ಸೊ ಈ ಇಯರ್ ವರೆಗೂ ಸಾಲ್ವ್ ಆಗಿಲ್ಲ. ಹಂಗೆ ಮಾಡಿಸಿ ಬಿಡಿ ಸರ್. ನಾವೇನು ಇಶ್ಯೂ ಮಾಡೋಕೆ ತಗೊಂಡ್ಬಂದಾಗ ಇಲ್ಲಾಂದ್ರೆ ನಾವೊಂದು ರಿಜಿಸ್ಟ್ ಮಾಡಬೇಕಾಗುತ್ತೆ. ರಿಜಿಸ್ಟ್ ಮಾಡಿ ಮಾನಿಟರ್ ಮಾಡಬೇಕು. ಇದು ಕಸದ ಗಾಡಿ ಸಾಗಿಸುವ ಚಾಲಕರಿಗೆ 5 ತಿಂಗಳಿಂದ ವೇತನ ಕೊಟ್ಟಿಲ್ಲ. ಅವರು ಮನುಷ್ಯರು ಅನ್ನೋದು ಆಗಬೇಕಾಗುತ್ತೆ. ಹೊಸಬ್ರು ಇರ್ಬೋದು, ಗಮನಿಸಿ ಕೊಡಿಸಿ ದಯವಿಟ್ಟು. ಮೂರು ತಿಂಗಳಿಗಾದರೂ ಈಗ ಅಟ್ಲೀಸ್ಟ್ 5 ತಿಂಗಳು ಅಂತಂದರೆ ಭಾಳ ದೂರ ಆಗುತ್ತೆ. ಈಗ ಮೊನ್ನೆ ರೆಡಿ ಮಾಡಿರೋ ತಿಂಗಳಿಗೆ ಮಾತಾಡಿದ್ದಾರೆ, ಸ್ವಲ್ಪ ಫಂಡ್ಸ್ ಎಲ್ಲ ಇದಾಗುತ್ತೆ ಮಾಡಿ. ಅದಷ್ಟೇ, ಯಾಕೆಂದರೆ ಇಲ್ಲಿ ಮಾಗಡಿನಲ್ಲೇ ಈ ಥರ ಪ್ರಾಬ್ಲಮ್ಸು ಕಾಣಿಸ್ತಾ ಇರೋದು, ಬೇರೆ ಕಡೆ ಎಲ್ಲೂ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ರೋಡ್ಗಳು ಗುಂಡಿ ಹೊಡೆದ್ಮೇಲೆ ಮಣ್ಣು ಮುಚ್ಚಿ ಬಿಟ್ಬಿಡ್ತಾರೆ, ಅಲ್ಲೊಂದು ಹಳ್ಳ ಆಗುತ್ತೆ. ಮೇನ್ ನೋಡೋದಿಲ್ಲ ನೋಡಿ, ಎಲ್ಲರೂ ಮನೆ ಮುಂದೆ ಎಲೆಕ್ಟ್ರಿಸಿಟಿ ತಗೊಳೋದಕ್ಕೆ ಅಗತ್ಯ ಇದೆ, ಮಾಡ್ಬೇಕಾದ್ರೆ ವಿತ್ ಪರ್ಮಿಷನ್ ತಗೊಂಡು ಆಮೇಲೆ ಮುಚ್ಚಿ ನೀಟ್ ಮಾಡಬೇಕು. ನೋಡಿ ನೋಡಿ, ನಾವು ಜಡ್ಜಸ್ ಇದೀವಲ್ವ, ನಾವು ಆಲ್ ಓವರ್ ಕರ್ನಾಟಕ ಓಡಾಡ್ತೀವಿ. ಎಲ್ಲ ಕರ್ನಾಟಕನೂ ನಮ್ಮನ್ನ ಟ್ರಾನ್ಸ್ಫರ್ ಮಾಡಿ ಎಲ್ಲ ಮಾಡ್ತಾರೆ. ಆದರೆ ಮಾಗಡಿನಲ್ಲಿ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗಿದೆ. ಯಾಕಂದರೆ ಬೇರೆ ನಾವು ಉತ್ತರ ಕರ್ನಾಟಕದಲ್ಲಿ ಭಾಳ ಗಲೀಜಿರುವಂಥ ಊರುಗಳೆಲ್ಲ ಕ್ಲೀನ್ ಆಗ್ಬಿಡುತ್ತೆ. ಈಗ ರೋಡು ಊರ ನಡುವಿನಲ್ಲೇ ಒಂದು ದೊಡ್ಡ ಮೋರಿ ಹೋಗುವಂಥ ರೋಡಲ್ಲಿ ಮೋರಿ ಹೋಗುವಂಥ ಊರುಗಳಲ್ಲಿ ಕೂಡ ಎಲ್ಲ ಕರೆಕ್ಟಾಗಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ಮಾಗಡಿ ಇದು ಮೊದಲಿಂದನೂ ಇಲ್ಲ ಸರ್, ಈಗ ಫೈನ್ಸ್ ಹಾಕೋದಕ್ಕೆಲ್ಲ ಸ್ವಲ್ಪ ಫೈನ್ಸ್ ಹಾಕೋದಕ್ಕೆಲ್ಲ ಇದು ಮಾಡಿದ್ವಿ ಸರ್. ಫೈನ್ಸ್ ಹಾಕೋದು ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ತಮಗೆ ಒಂದು 100 ಮೇಲೆ ಬಂದ್ಬಿಡು ಸ್ವಾಮಿ. ಮಳೆ ಬಂದ ಮೊನ್ನೆ 100 ಡ್ರೈನೇಜ್ ಏನಿದೆ ಈ ಟರ್ನಿಂಗ್ ನೋಡಿ ಸ್ವಾಮಿ, ಈ ಸುಮ್ಮನೆ ನೋಡಿದ್ರೆ ವೆರಿ ಓಪನ್ ನೋಡಿದ್ರೆ. ಈಗ ಮೊನ್ನೆ ಗಣಪತಿ ಹಬ್ಬ ಆಯಿತು. ಗಣಪತಿ ಹಬ್ಬದ ದಿನ ಗಣೇಶನ ವಿಗ್ರಹ ಬಂದು ಅದನ್ನು ನೀರಲ್ಲಿ ಬಿಟ್ಟು ಮಣ್ಣನ್ನು ತೆಗೆದು ನೋಡಿದ್ರೆ ಅದು ಕೂಡ ವಾಸನೆ ಬರ್ತಾ ಇರುವಂತ ಮೊನ್ನೆ. ನಾನು ಹೇಳ್ತಾ ಇರೋದು ಏನಕ್ಕೆ ಅಂದರೆ, ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ಅಲ್ಲಿವರೆಗೂ ಹೋಗಿದೆ, ಮಣ್ಣವರೆಗೂ ಹೋಗಿದೆ. ಈಗ ನಾವು ಅದನ್ನು ಇವತ್ತಿಗೂ ನಾವು ಇದನ್ನು ಮಾಡದೇ ಇದ್ವಿ ಅಂತಂದರೆ, ಕ್ಲೀನ್ಲಿನೆಸ್ ನಾವು ಮೇಂಟೈನ್ ಮಾಡದೇ ಇದ್ವಿ ಅಂದರೆ ಮಾಗಿ ಹೊಟ್ಟೋಗುತ್ತೆ ಸರ್ ಅಲ್ವಾ. ನಮ್ಮ ಈಗ ಆಫ್ರಿಕಾದಲ್ಲಿ ಕೆಲವು ದೇಶಗಳು, ಬಹಳಷ್ಟು ದೇಶಗಳು, ಕೆಲವಲ್ಲ ಬಹಳಷ್ಟು ದೇಶಗಳು ಸ್ವಚ್ಛತೆ ಇಲ್ದಿರಾನೆ ಹಾಳಾಗೋದು ಅಲ್ವಾ. ಆದರೆ ಆ ಒಂದು ನಿಟ್ಟಿಗೆ ನಾವು ಹೋಗ್ಬಾರ್ದು, ಆ ಥರ ಆಗ್ಬಾರ್ದು ನಮ್ಮ ದೇಶ.
ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸಿದ್ದೀರಿ, ಪಟ್ಟಣದ ನಾಗರಿಕರಿಗೆ ತಮ್ಮ ಸಂದೇಶ ಏನು? ಈ ದಿನ ನಾವು ಈ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮನ ನಾವು TLSA ಮಾಗಡಿ ವತಿಯಿಂದ ಮತ್ತು ವಕೀಲರ ಸಂಘ ಮಾಗಡಿಯವರವರ ಅಧ್ಯಕ್ಷರು ಮತ್ತು ಅವರ ಸಂಘದ ನೆರವಿನಿಂದ ಮತ್ತು ಇಲ್ಲಿರೋ ಎಲ್ಲ ಮಾಗಡಿಯ ಪೌರ ಕಾರ್ಮಿಕರು ಮತ್ತು ಅವರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ದಿನ ನಮ್ಮ ಮಾಗಡಿನಲ್ಲಿ ಸ್ವಚ್ಛತೆಗೆ ನಾವು ಒಂದು ಆದ್ಯತೆ ನೀಡೋ ಒಂದು ಅವಶ್ಯಕತೆ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಮಾಗಡಿನಲ್ಲಿ ನಮ್ಮ ನಾಗರಿಕರೇ ಸ್ವಚ್ಛತೆಯನ್ನು ಕಾಪಾಡ್ತಾರೆ. ಪೌರ ಕಾರ್ಮಿಕರು ಅವರು ಎಷ್ಟೇ ಕಷ್ಟಪಟ್ಟರು ನಾಗರಿಕರ ಸಹಾಯ ಇಲ್ಲದೆ ನಮ್ಮ ಸ್ವಚ್ಛತೆಯನ್ನು ಕಾಪಾಡೋದಕ್ಕಾಗೋದಿಲ್ಲ. ಈ ದಿನ ಬೆಳಗಾದರೆ ಪೌರ ಕಾರ್ಮಿಕರು ನಮ್ಮ ಮನೆ ಹತ್ರ ಬಂದು ಕಸ ಕಡ್ಡಿನ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಆದರೆ ನಮ್ಮ ಒಂದು ಕರ್ತವ್ಯ ಕೂಡ ಇರುತ್ತೆ. ನಾವು ವೆಟ್ ವೇಸ್ಟ್ ಮತ್ತು ಸಾಲಿಡ್ ವೇಸ್ಟ್ ಅಂತ ನಾವು ಸಪ್ರೇಟಾಗಿ ಒಂದು ಸೆಗ್ರಿಗೇಟ್ ಮಾಡಿ ಎರಡು ಪ್ಯಾಕೆಟ್ಗಳನ್ನ ಮಾಡಿ ಅವ್ರಿಗೆ ನಾವು ಕೊಡಬೇಕಾಗತ್ತೆ ಪೌರ ಕಾರ್ಮಿಕರಿಗೆ. ಈ ದಿನ ಆ ಒಂದು ನಿಟ್ಟಿನಲ್ಲಿ ಕೂಡ ನಮ್ಮ ಮಾಗಡಿನಲ್ಲಿ ಸುಮಾರು ಜನ ಮಾಡ್ತಾಯಿಲ್ಲ. ಅವರು ತಗೊಂಡು ಕಸ ಕಡ್ಡಿನ ತಗೊಂಡು ಒಂದು ಖಾಲಿ ಸೈಟ್ಗಳು ಅಥವಾ ಇನ್ನೇನಾದರೂ ಇದ್ದರೆ ಅಲ್ಲಿ ತಗೊಂಡು ಹೋಗಿ ಬಿಸಾಕ್ತಾಯಿದ್ದಾರೆ. ಆ ಒಂದು ಬಿಸಾಕೋ ಒಂದು ಈ ಒಂದು ಕೆಲಸದಿಂದ ಮಾಗಡಿನಲ್ಲಿ ನಮ್ಮ ಡೆಂಗ್ಯೂ ಆಗಿರ್ಬೋದು ಅಥವಾ ಇನ್ನೊಂದು ಕಾಲ್ರಾ ಆಗಿರ್ಬೋದು ಈ ಥರ ಕಾಯಿಲೆಗಳಿಗೆಲ್ಲನೂ ನಾವೊಂದು ಪ್ರೋತ್ಸಾಹ ಕೊಟ್ಟಂಗೆ ಇರುತ್ತೆ. ಆಮೇಲೆ ಈ ಒಂದು ಕೆಲಸ ಕಾರ್ಯ ಮಾಡೋರ ಮೇಲೆ ನಾವು ಇವತ್ತಿನ ದಿನ ಅಭಿಯಾನದಲ್ಲಿ ನಾವು ಶುರು ಮಾಡ್ತಾ ಇರೋ ಅಭಿಯಾನದಲ್ಲಿ ಅವ್ರ ಮೇಲೆ ಕೂಡ ನಾವು ಫೈನ್ ಹಾಕೋದಾಗಿರ್ಬೋದು ಅಥವಾ ಅವ್ರಿಗೆ ಖಾಲಿ ಸೈಟ್ಗಳಲ್ಲಿ ಪೊದೆಗಳು ಬೆಳ್ಕೊಂಡಿರೋಂಥ ಸೈಟ್ಗಳನ್ನ ಕ್ಲೀನ್ ಮಾಡಿಸ್ತಾ ಇರೋವಂಥವ್ರಿಗೆ ನೋಟಿಸ್ ನೀಡುವಂಥದ್ದಾಗಿರ್ಬೋದು. ಈ ಒಂದು ಅಭಿಯಾನದಲ್ಲಿ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮತ್ತು ನಾಗರಿಕರು ಕೂಡ ನಾವು ಒಂದು ಈ ಒಂದು ಅಭಿಯಾನದ ಮುಖಾಂತರ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ನಾವೊಂದು ಕರೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮನ ನಾವು ಇವತ್ತೊಂದು ದಿನ ಹಮ್ಮಿಕೊಂಡಿರೋ ಇದ್ವಿ ಅಂತಂದರೆ ನಮ್ಮ ಮಾಗಡಿ ಸ್ವಚ್ಛತೆಯಲ್ಲಿ ತುಂಬ ಹಿಂದೆ ಉಳಿಯುತ್ತೆ. ನಮ್ಮ ಮಾಗಡಿಯ ಸುತ್ತಮುತ್ತ ಇರುವಂಥ ಎಲ್ಲ ತಾಲೂಕುಗಳನ್ನ ನೋಡಿದ್ರೂ ಎಲ್ಲ ತಾಲೂಕುಗಳು ಸ್ವಚ್ಛವಾಗಿದೆ ನಮ್ಮ, ಆದರೆ ನಮ್ಮ ಮಾಗಡಿಯಲ್ಲಿ ಮಾತ್ರ ಸ್ವಚ್ಛತೆಗೆ ಯಾರೂ ಆದ್ಯತೆ ಕೊಡ್ತಾ ಇಲ್ಲ. ನಮ್ಮ ಪಕ್ಕದಲ್ಲಿರುವಂಥ ನೆಲಮಂಗಲ ಆಗಿರ್ಬೋದು ಅಥವಾ ಬೆಂಗಳೂರಾಗಿರ್ಬೋದು ಎಲ್ಲದರಲ್ಲೂ ಸ್ವಚ್ಛತೆ ಭಾಳ ಚೆನ್ನಾಗಿದೆ. ಆಮೇಲೆ ಅದರ ಜೊತೆಗೆ ಈ ಒಂದು ಆ ಒಂದು ಊರುಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವಂಥ ನಾಗರಿಕರು ಕೂಡ ಇದ್ದಾರೆ. ನಮ್ಮ ಮಾಗಡಿನಲ್ಲಿ ಆ ಥರ ಒಂದು ನಾಗರಿಕರು ಬಂದರೆ ನಾಗರಿಕರಿಗೆ ಅರಿವಾಗಿ ನಾವೇ ನಮ್ಮಷ್ಟಕ್ಕೆ ನಾವೇ ಈ ಒಂದು ಕಾರ್ಯಕ್ರಮನ ಸ್ವಚ್ಛತೆಯನ್ನು ನಮ್ಮಷ್ಟಕ್ಕೆ ನಾವೇ ಕಾಪಾಡ್ಕೊಂಡು ಹೋದ್ವಿ ಅಂತಂದರೆ ಮಾಗಡಿ ಯಾವ ಬೆಂಗಳೂರಿಗೂ ಕಡಿಮೆ ಇರೋದಿಲ್ಲ. ಅದೇ ರೀತಿ ಮಾಗಡಿನ ನಾವು ಬೇರೆ ಒಂದು ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ಸ್ವಚ್ಛತೆಯಲ್ಲಿ ನಂಬರ್ ಒನ್ ತಾಲೂಕು ಅಂತ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆದ್ದರಿಂದ ನಾನು ಈ ದಿನ ಎಲ್ಲ ನಾಗರಿಕರಿಗೂ ಮಾಗಡಿಯ ನಾಗರಿಕರಿಗೂ ನಾನು ಇವತ್ತಿನ ದಿನ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಒಂದು ವಕೀಲರ ಸಂಘ ಮತ್ತು ಇಲ್ಲಿ ನೆರೆದಿರುವಂಥ ಮಾಧ್ಯಮ ಮಿತ್ರರು ಸಹೋದರಿ ನ್ಯಾಯಾಧೀಶರು ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಮತ್ತು ಕೇಂದ್ರ ಬಿಂದುಗಳಾಗಿರುವಂಥ ಪೌರ ಕಾರ್ಮಿಕರಿಗೆ ನಾನು ಈ ದಿನ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರೋದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮಾಗಡಿ ಪುರಸಭೆ ಏನೋ ಕಾರ್ಮಿಕ ವರ್ಗದವರು ಇದ್ದಾರೆ, ಏನೋ ಒಂದು ಅಧಿಕಾರ ವರ್ಗ ಇದ್ದಾರೆ. ಮಾಗಡಿನಲ್ಲಿ ಇರ್ತಕ್ಕಂಥ ಎಲ್ಲ ಮನೆಯವರು ಕಸನ ಕವರ್ಗೆ ಹಾಕ್ಬಿಟ್ಟಿದ್ದಾನೆ, ತೊಗೊಂಡೋಗಿ ಆ ತಳ್ಳ ಗಾಡಿ ಎಲ್ಲೋ ಒಂದು ಏರಿಯಾದಲ್ಲಿ ನಿಲ್ಲಿಸಿದರೆ ಎಲ್ಲ ತೊಗೊಂಡೋದ್ರೊಳಗೆ ಹಾಕ್ತೀವಿ. ಬೆಳಗ್ಗೆ ಆಗೋಡೋದಕ್ಕೆ ಎಲ್ಲ ಒಂದೊಂದು ನಾಯಿ ಒಂದೊಂದು ಕವರ್ ಕಚ್ಕೊಂಡು ಬರ್ತದೆ, ಎಲ್ಲರೂ ಮನೆ ಬಾಗಿಲಲ್ಲಿ ಕುತ್ಕೊಂಡು ಅರ್ದು ಕಿತ್ತಾಕಿ ತಿರುಗಿ ಗಲೀಜು ಮಾಡ್ತದೆ. ಅದನ್ನೇ ಯಾರು ಗಲೀಜು ಮಾಡೋದು, ಕಸನ ಒಂದು ಕಡೆ ತೊಗೊಂಡೋಗಿ ನಾವು ಗುಡ್ಡೆ ಮಾಡೋದು, ತಾಮನ್ ತಿರುಗಿ ಅಂಡೋದು, ಇದೇ ನಡೀತಾ ಇರೋದು ಮಾಗಡಿಯೊಳಗೆ, ಇನ್ನೇನು ಬೇರೆ ಏನು ನಡೀತಾ ಇಲ್ಲ. ಅದನ್ನು ಅವಾಯ್ಡ್ ಆಗಬೇಕು ಅಂತ ಹೇಳಿದ್ರೆ ನೀವೆಲ್ಲ ಏರಿಯಾಗಳಲ್ಲೂ ಒಳ್ಳೆ ನಾಯಿ ತಗೊಂಡು ಆಚೆ ಹಾಕ್ತಿರುವಂಥ ಒಂದು ಒಳ್ಳೆ ಸಿಮೆಂಟ್ ಒಳಗೋ ಒಂದು ಇದ್ರೊಳಗೋ ಮಾಡಿ ಪ್ರತಿಯೊಂದು ಜಾಗದಲ್ಲೂ ನೋಡಿ ನಾಯಿ ಎಲ್ಲ ಕಚ್ಕೊಂಬರೋದು, ಎಲ್ಲ ಕವರ್ಗೆ ನಾಯಿ ಬಾಯಿನಲ್ಲೇ ಇರ್ತವೆ. ನಾವು ಮನೆಯಿಂದ ಕದಾವಣ ಬರ್ತೀವಿ, ನೀವೇನು ಮಾಡೋಂಗಿದೆ, ಎಷ್ಟು ಕ್ಲೀನ್ ಮಾಡ್ತೀರಾ? ರೋಡಿಗೆ ತಂದು ಅಂಡುತ್ತೆ. ನಾವು ತಾಮನ್ ಗಾಡಿ ಯಾವತ್ತೋ ಯಾವುದೋ ಟೈಮಲ್ಲಿ ಬರುತ್ತೆ, ಆ ಮನೆಯವರು ಇರೋದಿಲ್ಲ, ಗಾಡಿ ಕೊಡೋದಿಲ್ಲ, ಕವರ್ ತೊಗೊಂಡೋಗಿ ಮರದ ಕೆಳಗಡೆ ಸಂತೆನಲ್ಲೂ ಆಗ್ತಾನೆ ನಾಯಿ ಕಚ್ಕೊಂಡು. ಯಾಕೆ ಅಂದರೆ ನಾಯಿಗೆ ಅದರೊಳಗೆ ಏನೋ ಮೂಳೆ ಇದೆಯೋ ಮಾಂಸ ಇದೆಯೋ ಅಂತ ಆಹಾರ ಇದೆಯೋ ಅಂತ ತಾಂಬರುತ್ತೆ, ಏನು ಮಾಡೋದು. ಮತ್ತು ದನಗಳು ಕೂಡ ಅದೇ ಬಾಕ್ಸ್ ಒಳಗೆ ಎತ್ಕೊಳ್ತಾರೆ. ದಯಮಾಡಿ ಅದಕ್ಕೊಂದು ಕಟ್ಟೆ ಥರ ಏನನ್ನ ಮಾಡಿ ಸಿಮೆಂಟ್ ಒಳಗಡೆ, ಇದು ನನ್ನೊಂದು ಸಲಹೆ, ಕಟ್ಟೆ ಥರ ಮಾಡಿ ಹಾಕಿದ್ರೆ ಒಂದು ಡೋರ್ ಟೈಪ್ ಮಾಡಿದ್ರೆ ನೀವು ಕಸ ತೊಗೊಳಕ್ಕೂ ಆಗುತ್ತೆ, ಕಸದ ವ್ಯವಸ್ಥೆನ ಅರ್ಧ
50% ಕಂಟ್ರೋಲ್ ಮಾಡ್ದಂಗೆ ಆಗ್ತದೆ. ಇದೊಂದು ನನ್ನ ಸಲಹೆನ ದಯಮಾಡಿ ಪುರಸಭೆಯವ್ರಿಗೆ ತಿಳಿಸಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.